ವಾರ್ಷಿಕ ಪರೀಕ್ಷೆ 2024 ವಾರ್ಷಿಕ ಪರೀಕ್ಷೆಗೆ ಎಲ್ಲ ತಯಾರಿ ಮಾಡ್ತಾ ಇದ್ದೇನೆ, ಬ್ಲೂ ಪ್ರಿಂಟ್ ಪ್ರಕಾರ ಬರ್ತಾ ಇಲ್ವಾ? ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ನಾನು ಓನ್ ಆಗಿ ಬರೀತಾ ಇದ್ದೇನೆ, ಓನ್ ಆಗಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ? ಇನ್ನೊಂದು ಕಾಪಿ ಚೀಟಿ ನಡೆಯುತ್ತಾ? ಬ್ಲೂ ಪ್ರಿಂಟ್ ಪ್ರಕಾರ ಓದ್ತಾ ಇದ್ದೇನೆ, ಅದೇ ರೀತಿಯಾಗಿ ಓನ್ ಆಗಿ ಬರ್ ಅದೆಲ್ಲ ತೆಗೆದಾಕಿ ಕಾಪಿ ಚೀಟಿ ನಡೆಯುತ್ತಾ? ಈಗ ಪೇಪರ್ ಏನು ಸ್ಟ್ರಿಕ್ಟ್ ಮಾಡ್ತಾರಾ ಏನು ಹೇಗೆ? ಅದೇ ರೀತಿಯಾಗಿ ಇಂಗ್ಲೀಷಲ್ಲಿ ಪ್ರತಿಯೊಂದು ಕ್ವಶನ್ ಕೂಡ ನಾನು ಸಮರಿ ಬರೀತಾ ಇದ್ದೇನೆ, ಸಮರಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ? ಅದೇ ರೀತಿ ಇನ್ನೊಂದು ಏನಪ್ಪಾ ಅಂತಂದರೆ ಪ್ರಶ್ನೆ, ಓಕೆ, ಟೈಮ್ ಮ್ಯಾನೇಜ್ಮೆಂಟನ್ನು ಯಾವ ರೀತಿ ಮಾಡಬೇಕು? ಆ ಪ್ರಶ್ನೆ ನಿಮಗೂ ಇದ್ದರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಬೇಕು. ಯಾವ ರೀತಿ ಪೇಪರನ್ನು ಪ್ರೆಸೆಂಟೇಷನ್ ಮಾಡಬೇಕು, ಯಾವ ರೀತಿ ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಳೋದು, ಒಂದು ಉತ್ತಮ ಗೈಡೆನ್ಸ್ ಬೇಕಂದರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಬೇಕು. ಹಾಗಿದ್ರೆ ನಾನು ರಾಹುಲ್ ಬಿಡಾಲ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡಾಲ್ ಎಜುಕೇಶನ್ ಗುಪ್ತನ, ನಾನು ಈ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿಯ PDF ನೋಡಿ ಸಿಗ್ತಾ ಇದೆ. ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ, ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಡೀರಿ. ಆಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಮೊದಲೇನೇನಪ್ಪ ಅಂತಂದರೆ, ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ ಇಲ್ವಾ? ನೋಡಿ, ನಾನು ಒಂದು 2-3 ತಿಂಗಳಿಂದ ಯಾವಾಗ 80 ಅಂಕದ ಬ್ಲೂ ಪ್ರಿಂಟನ್ನು ತೆಗೆದ್ರು ಅವಾಗಿಂದ ಹೇಳ್ತಾ ಇದ್ದಾನೆ. ಏನಪ್ಪ ಅಂತಂದರೆ, ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ, 100% ಅಲ್ಲ 200% ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ. ಆದರೆ ನಾನು ನಿಮಗೆ ಆ್ಯಸ್ ಅ ಗೈಡರ್ ಆಗಿ ಗೈಡ್ ಮಾಡ್ತಾ ಇದ್ದೇನೆ, ಎಲ್ಲ ಬ್ಲೂ ಪ್ರಿಂಟ್ ಎಲ್ಲ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ, ಕ್ಲಾರಿಫೈ ಮಾಡ್ಕೊಂಬಿಡಿ. ಆದರೆ ಬಟ್ ಇಲ್ಲೊಂದು ಕಂಡೀಷನ್ ಇದೆ, ಕನ್ನಡ ಇಂಗ್ಲೀಷ್ ಹಿಸ್ಟ್ರಿ ನಾನು ಹೇಳಿಲ್ಲ, ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೆ, ನೀವು ಬ್ಲೂ ಪ್ರಿಂಟ್ ಪ್ರಕಾರ ಓದಿ ಅಂತ ನಾನು ಹೇಳಿಲ್ಲ. ಅದರ ಒಂದು ಮ್ಯಾಟರ್ ಚೇಂಜ್ ಇದೆ, ಅದನ್ನು ನಾನು ಹೇಳಿಲ್ಲ. ಬ್ಲೂ ಪ್ರಿಂಟ್ ಪ್ರಕಾರ ಅದು ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ನೀವು ಸಹ ಇಂಪಾರ್ಟೆಂಟ್ ಕ್ವೆಶನನ್ನು ಓದಿ. ಆಲ್ರೆಡಿ ಇನ್ನೊಂದೇನಪ್ಪ ಅಂತಂದರೆ, ಜಿಲ್ಲಾ ಮಟ್ಟದಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿಲ್ಲ ಅಂತ ಕೆಲವೊಂದು ಸ್ಟೂಡೆಂಟ್ ನನಗೆ ಕೇಳಿದರು. ಯಾಕೆ ಬಂದಿಲ್ಲ ಅಂತಂದರೆ, ಜಿಲ್ಲಾ ಮಟ್ಟದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ ಕ್ವೆಶನನ್ನು ತೆಗೆದಿದ್ದರು. ಆದರೆ ಪ್ಯೂ ಡಿಪಾರ್ಟ್ಮೆಂಟ್ ಅನ್ನೋರು ಏನು ಮಾಡಿದ್ರಲ್ಲ, ಈಗ ಏನು ಬ್ಲೂ ಪ್ರಿಂಟನ್ನು ಕಳಿಸಿದಾರಲ್ಲ, ಅದೇ ರೀತಿ ಬ್ಲೂ ಪ್ರಿಂಟ್ ಪ್ರಕಾರ ಕೇಳ್ತಾರೆ ಕ್ವೆಶನನ್ನು, ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳ್ತಾರೆ. ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನೊಂದು, ಓನಾಗಿ ಬರೆದ್ರೆ ನಡೆಯುತ್ತಾ? ಇಲ್ಲಿ ಎಕ್ಸಾಮಲ್ಲಿ ಓನಾಗಿ ಬರೆದ್ರೆ ನಡೆಯುತ್ತಾ? ನಡೆಯುತ್ತೆ, ಬರಿಬಹುದು, ಆರಾಮಾಗಿ ಬರಿಬಹುದು. ಆದರೆ ಒಂದು ಎಕ್ಸೆಪ್ಷನ್ ಏನಂತಂದರೆ, ಅಲ್ಲಿ ಪಾಠದಲ್ಲಿ ಏನು ಪ್ರೋಸಲ್ಲಿ ಆಗಿರ್ಬೋದು, ಪೋಯಮಲ್ಲಿ ಆಗಿರ್ಬೋದು, ಏನು ಆ ಚಾಪ್ಟರಲ್ಲಿ ಯೂನಿಟಲ್ಲಿ ಏನು ವರ್ಡ್ಸನ್ನು ಯೂಸ್ ಮಾಡಿದಾರಲ್ಲ, ಆ ವರ್ಡ್ಸನ್ನು ನೀವು ತೆಗೆದುಕೊಂಡು ನಿಮ್ಮ ಒಂದು ಓನ್ ಸೆಂಟೆನ್ಸನ್ನು ಓನ್ ವಾಕ್ಯದಲ್ಲಿ ಬರೆದ್ರೆ ಮಾರ್ಕ್ಸನ್ನು ಕೊಡ್ತಾರೆ. ಏನು ಅಭ್ಯಂತರ ಇಲ್ಲ, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಸೋಷಿಯಾಲಜಿ ಆಗಿರ್ಬೋದು, ನಿಮ್ಮ ಒಂದು ವಾಕ್ಯದಲ್ಲಿ ಬರೆದ್ರೆ ವೇಟೇಜ್ ಜಾಸ್ತಿ ಆಗುತ್ತೆ, ಆನ್ಸರ್ಗೆ ಬರಿಬೋದು, ಏನು ಅಭ್ಯಂತರ ಇಲ್ಲ. ಇನ್ನು ನೆಕ್ಸ್ಟ್ ಯಾವ ರೀತಿಯ ಇನ್ನೊಂದು ಕ್ವೆಶನ್ ಏನಪ್ಪ ಅಂತಂದರೆ, ಯಾವ ರೀತಿ ಉತ್ತರ ಪತ್ರಿಕೆಯನ್ನು ಉತ್ತಮವಾಗಿ ಬರಿಬೇಕು, ಇವ್ಯಾಲ್ಯುವೇಟರ್ಗೆ ಯಾವ ರೀತಿ ಇಂಪ್ರೆಸ್ಸನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ನಿಮಗೂ ಇದೆ. ಹೌದು, ಇಲ್ಲಿ ನಾನು ಒಂದು ಸ್ಕ್ರೀನ್ ರೆಕಾರ್ಡನ್ನು ತೋರಿಸ್ತಾ ಇದ್ದೇನೆ, ಯಾವ ರೀತಿ ಕರೆಕ್ಟಾಗಿ ಬರಿಬೇಕು ಅನ್ನೋದನ್ನು ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಇವ್ಯಾಲ್ಯುವೇಟರ್ ಯಾವ ರೀತಿ ಇಂಪ್ರೆಸ್ ಮಾಡೋದಂತ ನಾನು ಒಂದು ಹಿಸ್ಟ್ರಿ ಎಕ್ಸಾಂಪಲ್ ಅಂತಂದರೆ, ಹಿಸ್ಟ್ರಿಯ ಒಬ್ಬ ಟಾಪರ್ನ 100 ಮಾರ್ಕ್ಸಿನ ಒಂದು ಪೇಪರನ್ನು ಆನ್ಸರ್ ಶೀಟನ್ನು ಎಕ್ಸಾಂಪಲಾಗಿ ತೆಗೆದುಕೊಂಡಿದ್ದೇನೆ. ಈ ರೀತಿ ನೋಡಿ ಎಷ್ಟು ನೀಟಾಗಿ ಬರೆದಿದ್ದಾರೆ, ಇದೇ ರೀತಿ ಇದೇ ಸೇಮ್ ಆಗಿ ಬರೆದ್ರೆ ಓಕೆ. ಆದರೆ ಒಂದು ಏನಪ್ಪ ಅಂತಂದರೆ ವಿಷಯ ಏನಂದರೆ, ನೀವು ಎಕ್ಸ್ಟ್ರಾ ಕ್ವೆಶನ್ ಬರೀತೀರ ಅದೇನೇ ಇರಲಿ, ಆದರೆ ಪೀಠಿಗೆ ಉಪಸಂಹಾರವನ್ನು ಹಾಕಿ. ಇಲ್ಲಿ ನೋಡ್ತಾ ಹೋಗಿ, ಜಸ್ಟ್ ನಾನು ಎಕ್ಸಾಂಪಲನ್ನು ತೋರಿಸ್ತಾ ಇದ್ದೇನೆ, ಈ ರೀತಿಯಾಗಿ ಬರೆದ್ರೆ ಸಾಕು. ಇಲ್ಲಿ ನೋಡಿ ಎಕ್ಸಾಂಪಲ್, ಜಸ್ಟ್ ಆ್ಯಸ್ ಅ ಎಕ್ಸಾಂಪಲ್ ಈ ರೀತಿ ಬರೆದ್ರೆ ನೀವು ಸಹ ಮಾರ್ಕ್ಸನ್ನು ತೆಗೆದುಕೊಳ್ತೀರಾ, ಇಷ್ಟೇ ಹೇಳೋದು. ಅಂದರೆ ಇಲ್ಲಿ ನೋಡಿ, ಈಗ ಉತ್ತರವನ್ನು ಯಾವ ರೀತಿ ಬರೆದಿದ್ದಾರೆ ನೋಡ್ಕೊಂಬಿಡಿ. ಭಾರತದ ಇತಿಹಾಸದಲ್ಲಿ ಗುಪ್ತರ ಕಾಲ, ಓದ್ತಾ ಹೋಗಿ ನಿಮ್ಮ, ಮತ್ತು ನಾನು ಓದ್ತಾ ಹೋದರೆ ಟೈಮ್ ಜಾಸ್ತಿ ಆಗುತ್ತೆ. ಸೊ ಪೀಠಿಕೆ ಅಂತ ಬರೆದಿದ್ದಾರೆ, 10 ಅಂಕದ ಪ್ರಶ್ನೆಯನ್ನು ಯಾವ ರೀತಿ ಬರೆದಿದ್ದಾರೆ ಇದನ್ನು ನೋಡ್ಕೊಳ್ಳಿ. ಅದೇ ರೀತಿಯಾಗಿ ನೀವು ಅಂಡರ್ಲೈನನ್ನು ಮಾಡಿ, ನೀವು ಸಹ ಅಂಡರ್ಲೈನನ್ನು ಮಾಡಿ. ಈ ರೀತಿ ಸುವರ್ಣಯುಗ ಆಗಿರ್ಬೋದು, ಸ್ಮಿತ್ ಆಗಿರ್ಬೋದು, ಈ ರೀತಿಯ ಶಬ್ದಕ್ಕೆ ಹಿಂದೂ ಧರ್ಮದ ಪುನರುತ್ಥಾನ ಈ ರೀತಿ ಮಾಡಿ, ಹೀಗೆ ಮಾಡಿ, ಈ ರೀತಿ ಬರೀರಿ, ಈ ರೀತಿ ಅಂಡರ್ಲೈನನ್ನು ಮಾಡಿ. ಪ್ರತಿಯೊಂದು ಪ್ರಶ್ನೆಗೂ ಪ್ರತಿಯೊಂದು ಇಂಪಾರ್ಟೆಂಟ್ ಏನಿರುತ್ತಲ್ಲ ಅದಕ್ಕೆ, ಈ ಬೌದ್ಧ ಧರ್ಮಗಳ ಬಗ್ಗೆ ಸಹಿಷ್ಣುತ ರಾಜಗುಪ್ತರ ರಾಜಧರ್ಮವಾಗಿತ್ತು, ಈ ರೀತಿ ಅಂಡರ್ಲೈನನ್ನು ಮಾಡಿ ಇವ್ಯಾಲ್ಯುವೇಟರ್ ಗೆಟ್ ಇಂಪ್ರೆಸ್ ಆಗ್ತಾರೆ. ಓಕೆ, ಇದು ಹಿಸ್ಟ್ರಿಯ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡಿದ್ದೀನಿ. ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಸೇಮ್ ಇದೇ ಥರ ಪೀಠಿಗೆ ಉಪಸಂಹಾರವನ್ನು ಕಡ್ಡಾಯವಾಗಿ ಹಾಕಿ, ಇದನ್ನು ಈ ರೀತಿ ಹಾಕಿ ಎಲ್ಲ ಬರೆದಿದ್ದಾರೆ, ಎಲ್ಲ ಅಂಡರ್ಲೈನನ್ನು ಮಾಡಿ. ಅದೇ ರೀತಿ ಉಪಸಂಹಾರ, ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ, ಈ ಮೂರನ್ನು ಹೊಂದಿದರೆ 10 ಅಂಕ ಆರಾಮಾಗಿ ಕೊಡ್ತಾರೆ. ಇದು ಒಂದು ಜಸ್ಟ್ ಯಾವ ರೀತಿ ಆನ್ಸರ್ ಬರೀಬೇಕಂತ ನಾನು ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡಿದ್ದೀನಿ. ಇದಿಷ್ಟೇ. ಇನ್ನು 5 ಅಂಕದ ಪ್ರಶ್ನೆ ಒಂದನ್ನು ನೋಡೋದಾದರೆ ಸಿಂಪಲ್, ಇದಕ್ಕಿಂತ ಸಿಂಪಲ್ಲಾಗಿ ಬರೆಯೋದು. ಆದರೆ 5 ಅಂಕದ ಒಂದು ಪ್ರಶ್ನೆಯನ್ನು ನೋಡ್ಬೇಡೋಣ. ಈಗ ನೋಡಿ, ಪೀಠಿಗೆ ಒಂದು ವಿದೇಶಿ ದಾಳಿ ಆಗಿರ್ಬೋದು ಈ ರೀತಿ ಬರೆದಿದ್ದಾರೆ, ಅದೇ ರೀತಿಯಾಗಿ ಉಪಸಂಹಾರವನ್ನು ಹಾಕಿದ್ದಾರೆ. ಇದಿಷ್ಟು ಸಿಂಪಲ್ ಆಗಿರ್ತಕ್ಕಂಥ ಒಂದು ಮೆಟರ್, ಇದನ್ನು ನೀವು ಫಾಲೋ ಮಾಡಿ. ಇನ್ನೊಂದು, ಸಮರಿಯನ್ನು ಎಲ್ಲ
ಕ್ವೆಶನ್ಗೂ ನಾನು ಇಂಗ್ಲೀಷಲ್ಲಿ ಸಮರಿಯನ್ನು ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ. ಇಲ್ಲಿ ಕೆಲವೊಬ್ರು ನನ್ನ ಕೇಳ್ತಾ ಇದ್ರು, ನಾಲ್ಕು ಅಂಕದ ಪ್ರಶ್ನೆಗೆ ಅಟ್ಲೀಸ್ಟ್ ಎರಡು ಪೋಯಮ್ ಸೆಕ್ಷನಿಂದ ತೆಗೆದುಕೊಳ್ಬೇಕು, ಎರಡು ಪೋಯಮ್ ಸೆಕ್ಷನಿಂದ ಆನ್ಸರನ್ನು ಮಾಡಲೇಬೇಕು. ಹೌದು, ಮಾಡಬೇಕು. ಅಟ್ಲೀಸ್ಟ್ ಎರಡು ಪೋಯಮ್ ಸೆಕ್ಷನಿಂದ ಮಾಡಿ, ಅದಕ್ಕಿಂತ ಹೆಚ್ಚಿಗೆ ನೀವು ಪೋಯಮ್ ಸೆಕ್ಷನಿಂದ ಆನ್ಸರನ್ನು ಬರಿತೀನಿ ಅಂದರೆ ಬರಿಬೋದು. ಅಲ್ಲಿ ಯಾವುದೇ ರೀತಿ ಮಾರ್ಕ್ಸನ್ನು ತೆಗೆಯಲ್ಲ, ಮಾರ್ಕ್ಸನ್ನು ಕಟ್ ಮಾಡಲ್ಲ, ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ, ಏನು ಹೆದರುವಂಥ ಅವಶ್ಯಕತೆ ಇಲ್ಲ, ಮಾರ್ಕ್ಸನ್ನು ಕೊಡ್ತಾರೆ. ಎರಡ ಆದರೂ ಬರೀರಿ, ಎರಡಕ್ಕಿಂತ ಹೆಚ್ಚಿಗೆ ಬರೆದ್ರೆ ಮಾರ್ಕ್ಸನ್ನು ಕೊಡ್ತಾರೆ. ಗದ್ಯ ಭಾಗದಿಂದ ಬರೆದ್ರೂ ಮಾರ್ಕ್ಸನ್ನು ಕೊಡ್ತಾರೆ, ಪದ್ಯ ಭಾಗದಿಂದ ಬರೆದ್ರೂ ಮಾರ್ಕ್ಸನ್ನು ಕೊಡ್ತಾರೆ. ಈಗ ಎರಡಾದರೂ, ಅಟ್ಲೀಸ್ಟ್ ಎರಡಾದರೂ ಪೋಯಮ್ ಸೆಕ್ಷನ್ನ ಟಚ್ ಮಾಡಿ ಕ್ವೆಶನ್ನ ಬರೀರಿ ಅಂತ ಒಬ್ಬ ಇದು ಬ್ಲೂ ಪ್ರಿಂಟ್ ಆಗಿರ್ಬೋದು ಕ್ವೆಶನ್ ಪೇಪರಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವೆಶನ್ ಏನಪ್ಪಾ ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಮೊದಲು ಏನು ಮಾಡಬೇಕು ಅಂತಂದರೆ, ಎಲ್ಲ ಎಮ್ ಸಿ ಕ್ಯೂ ಪ್ರಶ್ನೆ ಹೊಂದಿಸಿ ಬರೀರಿ, ಬಿಟ್ಟ ಸ್ಥಳ ಇವೆಲ್ಲವನ್ನು ನೀವು ಫಾಸ್ಟಾಗಿ ಬರೀತೀರ, ಎಲ್ಲ ಗೊತ್ತಿರುತ್ತೆ, ಫಾಸ್ಟಾಗಿ ಬರೀತೀರ, ಅವೆಲ್ಲವನ್ನು ಮೊದಲು ಬರೆದ್ಬಿಡಿ. ಗೊತ್ತಿಲ್ಲ ಅಂತಂದರೆ ಒಂದು ಲೈನ್ ಬಿಡಿ, ಗೊತ್ತಾದಮೇಲೆ ಅದು ನೆನ್ಪು ಬಂದಮೇಲೆ ಅದನ್ನು ಬರೀರಿ. ಓಕೆ, ಎಲ್ಲವನ್ನ ಕರೆಕ್ಟಾಗಿ ಮೊದಲು ಒಂದು ಮತ್ತು ಎರಡು ಅಂಕದ ಪ್ರಶ್ನೆಯನ್ನು ಬರೆದು ಮುಗಿಸ್ಬಿಡಿ. ಆ ನಂತರ ದೊಡ್ಡ ಕ್ವಶನ್, ಹತ್ತು ಅಂಕದ ಪ್ರಶ್ನೆ, ಹತ್ತು ಅಂಕದ ಪ್ರಶ್ನೆ ಬರೀರಿ. ಈಗ ಸೋಷಿಯಾಲಜಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಅಲ್ಲಿ ಹತ್ತು ಅಂಕದ ಪ್ರಶ್ನೆ ಇರುತ್ತೆ, ಹಿಸ್ಟ್ರಿಯಲ್ಲಿ ಹತ್ತು ಅಂಕದ ಪ್ರಶ್ನೆ ಇರುತ್ತೆ, ಇದನ್ನು ಹತ್ತು ಅಂಕದ ಪ್ರಶ್ನೆಯನ್ನು ಮೊದಲು ಬರೀರಿ. ಟಾಪರ್ಸ್ ಎಲ್ಲ ಇದೇ ರೀತಿ ಬರೆದಿದ್ರು ಅಂದರೆ ಅವರ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಇರುತ್ತೆ. ನಂತರ ಈಗ ಎಕನಾಮಿಕ್ಸಲ್ಲಿ ಆರು ಅಂಕದ ಪ್ರಶ್ನೆ, ಇಂಗ್ಲೀಷಲ್ಲಿ ಆರು ಅಂಕದ ಪ್ರಶ್ನೆ, ಸೋಷಿಯಾಲಜಿ ಮತ್ತು ಪೊಲಿಟಿಕಲ್ ಸೈನ್ಸ್ ಹಿಸ್ಟ್ರಿಯಲ್ಲಿ ಹತ್ತು ಅಂಕದ ಪ್ರಶ್ನೆ ಅಲ್ವಾ. ಅದೇ ರೀತಿಯಾಗಿ ಇವೆಲ್ಲ ಬರೆದ ನಂತರ, ಲಾಂಗ್ ಕ್ವೆಶನ್ ಬರೆದ ನಂತರ, ನಾಲ್ಕು ಅಂಕದ ಪ್ರಶ್ನೆ ಎಕನಾಮಿಕ್ಸಲ್ಲಿ ಆಗಿರ್ಬೋದು, ಐದು ಅಂಕದ ಪ್ರಶ್ನೆ ಹಿಸ್ಟ್ರಿ ಜಾಗ್ರಫಿ, ಅದೇ ರೀತಿಯಾಗಿ ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಐದು ಅಂಕದ ಪ್ರಶ್ನೆಯನ್ನು ಆ ನಂತರ ಬರೀರಿ. ಇದೊಂಥರ ಉತ್ತಮ, ಯಾಕಂತಂದರೆ ಲಾಂಗ್ ಆನ್ಸರ್ ಬರೆದಾದ್ಮೇಲೆ ಶಾರ್ಟ್ ಆನ್ಸರನ್ನು ಬರೆದ್ರೆ ಅವರು ಜಾಸ್ತಿ ನೋಡೋಕೆ ಹೋಗಲ್ಲ, ಲಾಂಗ್ ಆನ್ಸರನ್ನು ನೋಡಿರ್ತಾರಲ್ವ. ಸೊ ಹೀಗಾಗಿ ಬೇಗ ಬೇಗ ನಿಮ್ಮ ಒಂದು ಪೇಪರನ್ನು ಚೆಕ್ ಮಾಡ್ತಾರೆ, ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಇನ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಹಾಗಿದ್ರೆ ಇವ್ಯಾಲ್ಯುವೇಟರ್ ಇಂಪ್ರೆಸ್ ಮಾಡುವಂಥ ಒಂದು ಮೆಥಡನ್ನು ಆಲ್ರೆಡಿ ಹೇಳಿದೆ ನಾನು, ಇದಿಷ್ಟು ನಿಮ್ಮ ಒಂದು ಪ್ರಶ್ನೆ ಇರುತ್ತೆ. ಆದರೆ ಇನ್ನೂ ಒಂದಿದೆ, ಕಾಪಿ ನಡೆಯುತ್ತಾ ಇಲ್ವಾ, ಕಾಪಿ ನಡೆಯುತ್ತಾ ಇಲ್ವಾ, ಸ್ಟ್ರಿಕ್ಟಾಗಿ ಪೇಪರನ್ನು ನಡೆಸ್ತಾರಾ ಏನು ಹೇಗೆ. ಹೌದು ಸ್ನೇಹಿತರೆ, ಇಲ್ಲಿ ಕಾಪಿ ನಡೆಯೋದಿಲ್ಲ, ನೀವು ಬರೆದಿಟ್ಕೊಂಬಿಡಿ, ಲಿಟ್ರಲಿ ಬರೆದಿಟ್ಕೊಳ್ಳಿ, ಕಾಪಿ ಚೀಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಹೇಗೋ ಮಾಡಿದ್ದೀರಾ ಅಂತಂದರೂ ಸಿಕ್ಕಾಕೊಂಬೀಳುವಂತಹ ಚಾನ್ಸಸ್ ಇರುತ್ತೆ ಇಲ್ಲಿ. ಯಾಕಂತಂದರೆ ಒಂದನೇ ವಾರ್ಷಿಕ ಪರೀಕ್ಷೆ ಆ್ಯನ್ಯುವಲ್ ಎಕ್ಸಾಮ್ ಆಗಿರೋದ್ರಿಂದ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ, ತುಂಬ ಅಂದರೆ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ. ಸೊ ಹೀಗಾಗಿ ಯಾರೂ ಸಹ ಈ ಕಾಪಿ ಚೀಟಿ ಮಾಡುವಂತಹ ಧೈರ್ಯವನ್ನು ಸಾಹಸವನ್ನು ಮಾಡಬೇಡಿ. ಟೈಮ್ ಇದೆ, ಇನ್ನೂ ಹತ್ತು ದಿನ ಟೈಮ್ ಇದೆ, ಎಂಟು ದಿನ ಟೈಮ್ ಇದೆ, ಕೂತ್ಕೊಂಡು ಓದಿ. ಎಲ್ಲ ಸಬ್ಜೆಕ್ಟ್ ಮೇಲೆ ಇಂಪಾರ್ಟೆಂಟ್ ಕ್ವೆಶನ್ ಬ್ಲೂ ಪ್ರಿಂಟ್ ಪ್ರಕಾರ ಯಾವ ರೀತಿ ಓದಬೇಕು, ಹೇಗೆ ಓದಬೇಕು, ಎಲ್ಲ ವೀಡಿಯೋ ಮಾಡಿದ್ದೇನೆ, ಎಲ್ಲ ಹೋಗಿ ನೋಡಿ. ಇಂಪಾರ್ಟೆಂಟನ್ನು ನೀವು ನೋಡಿದರೆ ಅರ್ಥ ಆಗುತ್ತೆ, ಇದೆಲ್ಲ ಕ್ವೆಶನ್ ನಿಮಗೆ ಕ್ಲಾರಿಫೈ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಇವೆಲ್ಲ ಕ್ವೆಶನನ್ನು ನಾನು ಉತ್ತರ ಕೊಟ್ಟಿದ್ದೇನೆ. ಇದಿಷ್ಟು ಆಯಿತು, ಇದೆಲ್ಲ ಆಯಿತು. ನಮ್ಮ ಚಾನಲನ್ನು ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಒಂದು ವೀಡಿಯೋನ ಶೇರ್ ಮಾಡಿ, ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿ PDF ನೋಟ್ಸಲ್ಲಿ ಕೊಡ್ತಾ ಇದ್ದಾರೆ. ಧನ್ಯವಾದ ಸ್ನೇಹಿತರೆ.